ಸೊ ಅನಂತಾಡಿಯಲ್ಲಿ ಎಂತ ಫೇಮಸ್ ಅಂದ್ರೆ ನಮ್ಮ ಯೂಟ್ಯೂಬರ್ ಧನರಾಜ್ ಆಚಾರ್ಯ ಇದಾರಲ್ಲ ಅವರ ಮನೆ. ರೆಡಿ ಆರ್ ಯು ರೆಡಿ? ಕರೆಂಟ್ ಹಾಕೋದು ಪೆಟ್ರೋಲ್ ಈ ಕಡೆ ಹಾಕ್ಬೇಕು ಇಲ್ಲಿ ಎಚ್ ಪಿ, ಯಾಕಂದ್ರೆ ಅಲ್ಲಿ ಸ್ಪೆಷಲ್ ಒಂದು ಕಾರ್ಡ್ ಉಂಟು ನನ್ನ ಹತ್ರ. ಸೊ ಅದು ಎಲ್ಲಿ ಯೂಸ್ ಆಗೋದಿಲ್ಲ, ಎಚ್ ಪಿ ಅಲ್ಲಿ ಮಾತ್ರ ಯೂಸ್ ಆಗೋದು. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನಾನು ಹೋಗ್ತಿರೋದು ಎಲ್ಲಿ ಅಂತ ಹೇಳಿಲ್ಲ, ನಾವು ಉದಾಗ ಮಂಡಳಂ ಹೋಗ್ತಾ ಇದ್ದೇವೆ. ಎಂತ ಸ್ಟಕ್ ಆಗಿದ್ದಾರೆ ಮರೆಲ್ಲರು. ಹಲೋ ಹಲೋ, ಹಾತ ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಹೋಗ್ತಿರುವಂಥದ್ದು ಒಂದು ಹೊಸ ಜಾಗಕ್ಕೆ, ಈ ವರ್ಷದ ಹೊಸ ಟ್ರಿಪ್ ಅಂತಲೇ ಹೇಳ್ಬೋದು, ಅಂದರೆ ಮೊದಲ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 2024 ನಾ ವೆಲ್ಕಮ್ ಮಾಡಲಿಕ್ಕೋಸ್ಕರ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಸೊ ಆ ಜಾಗ ಯಾವುದಂತ ಹೇಳ್ತೇನೆ. ಸೊ ಮೊದಲಿಂದಾಗಿ ಹೋಗ್ತಿರೋದು ನಾವು 4 ಜನ, ಪ್ರಜ್ವಲ್ ಮತ್ತು ಕೀರ್ತನ್ ಅಂಕಿತ. ಸೊ ನಾವು 2 ಬೈಕಲ್ಲಿ ಹೋಗ್ತಾ ಇದ್ದೇವೆ. ಸೊ ನನ್ನ ಹಿಂದೆ ಪ್ರಜ್ವಲ್ ಇದ್ದಾರೆ, ಬ್ಯಾಗ್ ಬಿತ್ತು ಇಪ್ಪಡೆಂಚನೆ. ಅದ ಹೋಯ್ ಹೀರಿಗೆ ಹೊರಗಿರ ಬಿಡೆ. ಪಿರಾವೆ ಬಲೆ, ಪಿರಾವೆ ಬಲೆ. ಸೊ ಬ್ಯಾಗ್, 2 ಬ್ಯಾಗ್ ಉಂಟು, ಹಾಗಾಗಿ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಎಲ್ಲರೂ ಗೇರ್ ಎಲ್ಲ ಹಾಕಿದಾಗ ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ. ಸೊ ನೋಡುವ ಯಾವ ಕಡೆ ಈ ಪಯಣ ಸಾಗ್ತದೆ ಅಂತ. ಜಾಲಿ ಮಾಡುವ ಜಾಲಿ, ಮೊದಲಿಗೆ ಒಂದು ಪೆಟ್ರೋಲ್ ಹಾಕಿ ಆಮೇಲೆ ಹೋಗಬೇಕು. ಕೀರ್ತನ್ ಮತ್ತು ಅಂಕಿತ್ ಅವರು ಮೆಲ್ಕಾರಿಂದ ಜಾಯ್ನ್ ಆಗ್ತಿದ್ದಾರೆ. ಸೊ ನಮ್ಮ ಕೀರ್ತನ್ ಅವರು ಕೂಡ ಮೋಟೋ ವ್ಲಾಗ್ ಮಾಡ್ತಾರಂತೆ, ನೋಡಿ ಅವರ ಮೋಟೋ ವ್ಲಾಗ್ ಕೂಡ. ಮಿಸ್ಟರ್ ಮ್ಯಾಂಗ್ಳೂರಿಯನ್ ಅಂತ ಅವರ ಚಾನಲ್. ಮಧ್ಯದಲ್ಲಿ ಯಾವುದೇ ಮೋಟೋ ವ್ಲಾಗ್ ಕೂಡ ಮಾಡಿರಲಿಲ್ಲ, ಯಾಕೆಂದರೆ ಗೋಪ್ರೋ ಹಾಳಾಗಿತ್ತು. ಮತ್ತು ಮೊನ್ನೆ ಕುಮಾರ ಪರ್ವತದ ವ್ಲಾಗ್ ಕೂಡ ಹಾಕಿದ್ದೆ, ಅದರಲ್ಲಿ ನಾನು ಕೀರ್ತನ್ ಅವರ ಗೋಪ್ರೋ ಯೂಸ್ ಮಾಡಿ ವ್ಲಾಗ್ ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಯಾರಾದರೂ ನೋಡಲಿಲ್ಲ ಅಂತಾದರೆ ಕುಮಾರ ಪರ್ವತದ ಸಪ್ರೇಟ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೇನೆ. ಸೊ ಅದನ್ನು ಕೂಡ ನೋಡಿ, ಸಪೋರ್ಟ್ ಮಾಡಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಪ್ರಜ್ವಲ್ ಅವರು ಈಗ ಇನ್ನೊಂದು ಬೈಕಲ್ಲಿ ಇದ್ದಾರೆ, ಅವರು ಸರ್ವಿಸಿಗೆ ಇಟ್ಟು ನಾವಿಬ್ಬರು ಒಂದೇ ಬೈಕಲ್ಲಿ ಹೋಗ್ತೇವೆ. ಒಂದೇನಂದರೆ ಲಾಂಗ್ ಜರ್ನಿ. ಸೊ ನಾನು ಹೋಗ್ತಿರೋದೆಲ್ಲ ಅಂತ ಹೇಳಿಲ್ಲ, ನಾವು ಉದಗ ಮಂಡಳಂ ಹೋಗ್ತಾ ಇದ್ದೇವೆ. ಸೊ ಉದಗ ಮಂಡಳ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಸೊ ಹಾಗಾಗಿ ಊಟಿ, ನಾವು ಊಟಿ ಕಡೆ ಹೋಗ್ತಾ ಇದ್ದೇವೆ. ಊಟಿ, ಕೊಡೈಕೆನಲ್, ಕೂಕಲೆಲ್ಲ ಹೋಗುವಂಥ ಪ್ಲ್ಯಾನ್, ನೋಡುವ ಯಾವ ಥರ ಆಗುತ್ತೆ ಅಂತ. ಸೊ ಇದಕ್ಕೋಸ್ಕರನೇ ಬೈಕ್ ಎಲ್ಲ ಸರ್ವಿಸ್ ಮಾಡಿ ಫಾಗ್ ಲೈಟ್ ಎಲ್ಲ ಹಾಕಿದ್ದೇನೆ, ಯಾಕಂದರೆ ಎಕ್ಸ್ಪಲ್ಸ್ನ ಲೈಟ್ ನಿಮ್ಗೆ ಗೊತ್ತಿದೆ, ಅಷ್ಟೇನು ಯೂಸ್ ಆಗಲ್ಲ. ಅವ್ರು ಆ ಕಡೆ ಹೋದರು, ಪರವಾಗಿಲ್ಲ, ನಾವು ಈಚಿಂದ ಹೋಗುವ. ಎಂತ ಸ್ಟಕ್ ಆಗಿದ್ದಾರೆ ಮರೆಲ್ಲರು. ಟ್ರಾಫಿಕ್ ಪೊಲೀಸ್ ಎಲ್ಲಿದ್ದಪ್ಪ? ಸ್ಟಕ್ ಆಯ್ತಪ್ಪ, ಸ್ಟಕ್ ಆಯಿತು ಜಾಲಿ. ಹೋ ಬಿಸಿಲು, ಇಲ್ಲಿ ಬಿಸಿಲು, ಊಟಿಯಲ್ಲಿ ಚಳಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ರಿಕ್ಷಾದವ್ರು ಸ್ಟಕ್ ಆದ್ರಪ್ಪ. ಸೊ ನೋಡುವ ಹೇಗಾಗುತ್ತೆ ಅಂತ, ಜಾಲಿ ಮಾಡುವ.
ಗಲಕ್ಕಿ ಮಿಸ್ಟರ್ ಮದಿಮಾಯಿ. ಸೊ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ನಾಡಿದ್ದು ರಜೆ ಅಲ್ವಾ, ಯಾಕೆಂದರೆ ಸಂಕ್ರಾಂತಿ ರಜೆ. ಸೊ ಮೂರು ದಿವಸ ಹೇಗಿದ್ದರೂ ಲಾಂಗ್ ವೀಕೆಂಡ್ ಸಿಗ್ತದೆ. ಅದಾದಮೇಲೆ ನೆಕ್ಸ್ಟ್ ಇದು ಏನು ಪ್ಲ್ಯಾನ್ ಎಕ್ಸ್ಟೆಂಡ್ ಆದರೆ ಒಂದೆರಡು ದಿನ ಲೀವ್ ಹಾಗೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಈ ಟೂರ್ ಅಂತೂ ನಿಮಗಂತೂ ಗಮ್ಮತ್ತಾಗ್ತದೆ, ಯಾಕಂದರೆ ನೀವು ಹೊಸ ಹೊಸ ಜಾಗಗಳನ್ನು ನೋಡ್ತೀರಾ, ನೀವು ಕೂಡ ಊಟಿ ಪ್ಲ್ಯಾನ್ ಮಾಡ್ತೀರಾ ಈ ವಿಡಿಯೋ ನೋಡಿ ಅದಂತೂ ಗ್ಯಾರಂಟಿ. ಓ ಪೆಟ್ರೋಲ್ ಹಾಕಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಪೆಟ್ರೋಲ್ ಈ ಕಡೆ ಹಾಕ್ಬೇಕು ಇಲ್ಲಿ ಎಚ್ ಪಿ, ಯಾಕಂದರೆ ಅಲ್ಲಿ ಸ್ಪೆಷಲ್ ಒಂದು ಕಾರ್ಡ್ ಉಂಟು ನನ್ನ ಹತ್ರ. ಸೊ ಅದು ಎಲ್ಲಿ ಯೂಸ್ ಆಗೋದಿಲ್ಲ, ಎಚ್ ಪಿಯಲ್ಲಿ ಮಾತ್ರ ಯೂಸ್ ಆಗೋದು. ಸೊ ಹಾಗಾಗಿ ಅಲ್ಲೇ ಹಾಕುವಂಥದ್ದು ನಾನು ಪೆಟ್ರೋಲ್, ಈಗ ಆಚೆ ಹೋಗಿ ವಾಪಸ್ ಆಚೆ ತಿರುಗಬೇಕು, ನೋಡುವ ಏನಾಗ್ತದೆ ಅಂತ. ಸೊ ಬನ್ನಿ ಒಂದು ಪೆಟ್ರೋಲ್ ಹಾಕಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಪೆಟ್ರೋಲ್ ಹಾಕೋಣ ಬಾರೋ. ಫುಲ್ ಟ್ಯಾಂಕ್ ಅಡಿ ಬರೋಡ ಐ ಸಿ ಐ ಸಿ ಐ. ಸೊ ಪೆಟ್ರೋಲ್ ಎಲ್ಲ ಹಾಕಿ ಈಗ ನಮ್ಮ ಜರ್ನಿ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ಫಸ್ಟಿಗೆ ಇಲ್ಲಿ ಪ್ರಜ್ವಲನ್ನು ಪಿಕ್ ಮಾಡಬೇಕು. ಸೊ ಅವರಿಲ್ಲಿ ಅವರ ಬೈಕನ್ನು ಸರ್ವಿಸಿಗೆ ಇಟ್ಟು ಬರ್ತಾ ಇದ್ದಾರೆ. ಸೊ ಎಲ್ಲಿದ್ದಾರೆ, ಎಸ್ ಸಿ ಎಸ್ ಹಾಸ್ಪಿಟ್ಲ್ ಅಂತ ಹೇಳಿದರು. ಎಸ್ ಸಿ ಎಸ್ ಹಾಸ್ಪಿಟ್ಲ್ ಇಲ್ಲಿ, ಆ ಕಡೆ ಹೋಗುವ. ಇವತ್ತು ಫುಲ್ ಬ್ಲಾಕ್ ಇರ್ತದೆ ಮಾರೆ, ಸ್ಯಾಟರ್ಡೆ ಅಲ್ಲ, ಆದರೆ ನಾವು ಜರ್ನಿ ಮಾಡೋದೇ ಸ್ಯಾಟರ್ಡೆ, ಏನು ಮಾಡೋದು, ಬಿಟ್ಟರೆ ಫ್ರೈಡೆ. ಎಲ್ಲಿ ಉಂಟು ರಿವಾಲ್ಟ್ ವೆರಿ ಸಿಟ್ ಲೆಟ್ ಸಿ. ರೆಡಿ ಯಾರು ರೆಡಿ ಇಂತ ಕುಲ್ಲೇ ಬಕ್ಕದು ದೇ ಇದನ್ನು ಸರಿ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡು. ಹಾಂ ಏ ಉಪ್ಪಡಿ ಗಡ್ಡೆ ಇರೇ ಕುಲ್ಲೋಲ್ಲ ಏನ್ ಮೂಲಲ್ಲ ಇರು ಕಾಮಿಡಿ ಕರೆಂಟ್ ಹಾಕು ಜಾತ ಹಾಗೆ ಹೋಗುದಾ ನೋಡ. ಎಲ್ಲರು ನೋಡ್ತಾ ಇದ್ದಾರೆ ಮಾರೆ ಜಾಲಿ. ಆ ಕಡೆಯಿಂದ ಹೋಗ್ಲಿಲ್ಲ ಕಲ್ಲಡ್ಕ, ನಾವು ಯಾವತ್ತೂ ರೈಡ್ ಹೋಗುವಾಗ ಆ ಕಡೆಯಿಂದ ಹೋಗೋದಿಲ್ಲ. ಅದು ಒಂದು ವೇಳೆ ಬೆಳಿಗ್ಗೆ ಆಗಿದ್ರೆ ಮಾತ್ರ ನಾವು ಕಲ್ಲಡ್ಕ ಮುಖಾಂತರ ಹೋಗೋದು. ಸೊ ಇವತ್ತು ಕಲ್ಲಡ್ಕ ಮುಖಾಂತರ ಹೋಗ್ಬೇಕಂತ ಇತ್ತು, ಆದರೆ ಅಲ್ಲಿ ನೋಡಿ ಎಷ್ಟು ದೊಡ್ಡ ಬ್ಲಾಕ್ ಅಂತ. ಸೊ ಹಾಗಾಗಿ ಬೇಡ, ನಾವು ಟೈಮ್ ಸುಮ್ಮನೆ ಕನ್ಸ್ಯೂಮ್ ಮಾಡೋದು ಬೇಡ ಅಂತ ಈ ವಿಟ್ಲ ಮುಖಾಂತರನೇ ಹೋಗ್ತಾ ಇದ್ದೇವೆ. ಸೊ ಲಾಸ್ಟ್ ಟೈಮ್ ಹೋಗುವಾಗ ಸಹ ನಾವು ಮಂಗಳೂರಾಗಿ ಮುಡಿಪು ಆಗಿ ವಿಟ್ಲ ಹೋದದು. ಸೊ ಇವತ್ತು ನಾವು ಕಲ್ಲಡ್ಕ ಆಗಿ ವಿಟ್ಲಿಂದ ಪುತ್ತೂರು ಹೋಗ್ತಾ ಇದ್ದೇವೆ. ಸೊ ನೋಡುವ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡುವ, ಏನಾದರೂ ಸ್ಪೆಷಲ್ ಏನಾದರೂ ಕಂಡ್ರೆ ನಿಮಗೆ ಹೇಳ್ತೇನೆ ಅಂತ ಹೇಳ್ತಾ ಬನ್ನಿ. ಇಲ್ಲಿ ರೀಚ್ ಆಯಿತು ಅನಂತಾಡಿ. ಸೊ ಪುತ್ತೂರು ಹೋಗುವಾಗ ಸಿಗ್ತದೆ ಇದು, ಅನಂತಾಡಿ ಎಂಬ ಒಂದು ಪ್ರದೇಶ. ಸೊ ಅನಂತಾಡಿಯಲ್ಲಿ ಎಂತ ಫೇಮಸ್ ಅಂದರೆ ನಮ್ಮ ಯೂಟ್ಯೂಬರ್ ಧನರಾಜ್ ಆಚಾರ್ಯ ಇದ್ದಾರಲ್ಲ ಅವರ ಮನೆ. ಸೊ ಅದೆಲ್ಲಿ ಅಂತ ಗೊತ್ತಿಲ್ಲ, ಆದರೆ ಅನಂತಾಡಿ ಅಂತ ನಾನು ಅವರ ವ್ಲಾಗಲ್ಲೇ ಸುಮಾರು ಸಲ ನೋಡಿದ್ದೆ. ಸೊ ಹಾಗಾಗಿ ಗೊತ್ತು. ಸೊ ಇವತ್ತು ಆ ಕಡೆಯಿಂದಲೇ ಬಂದದ್ದು, ಅಂದರೆ ಅವರ ಮನೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ.
Same. I am also CEO. Oh, which one?